ನಮ್ಮ ಅನೇಕ ಸರ್ವೆ ರಿಪೋರ್ಟ್ಗಳು ನಾವು ಎರಡು ಕಡೆ ಮೆಜಾರಿಟಿಗೆ ಬರೋದಿಲ್ಲ ಅನ್ನುವಂಥದ್ದು ಒಂದು ವಾತಾವರಣ ಇತ್ತು. ಆದರೆ ಹರಿಯಾಣದ ಜನ ಮತ್ತೊಂದು ಬಾರಿ, ನಾವು ಎರಡು ಸಲ ಅಧಿಕಾರದಾಗಿದ್ದು ನಮ್ಮದು ಆ್ಯಂಟಿ ಇನ್ಕಂಬ್ರೆನ್ಸು ಐತೆ ಅನ್ನುವಂಥದ್ದು ವಾತಾವರಣ ಇತ್ತು, ಆದರೆ ನಮ್ಮ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. ಕ್ಲಿಯರ್ ಮೆಜಾರಿಟಿ ನಮ್ಗೆ ಹರಿಯಾಣದೊಳಗೆ ಬಂದದ. ಹೀಗಾಗಿ ಹರಿಯಾಣ ರಾಜ್ಯದ ಜನರಿಗೆ ಪಕ್ಷದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಸ್ತಿತ್ವ ಇರಲಿಲ್ಲದಂಥ ರಾಜ್ಯಗಳಲ್ಲಿ ಮತ್ತು ನಮ್ಮ ವಿರುದ್ಧ ಭಾಳ ದೊಡ್ಡ ಪ್ರಮಾಣದ ಅಪಪ್ರಚಾರ ಇರುವಂಥ ರಾಜ್ಯಗಳಲ್ಲಿ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಿರುವಂಥದ್ದು ನಮಗೆ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಗಟ್ಟಿ ಮಾಡ್ತೀವಿ ಮತ್ತು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಯಾವ ರೀತಿ ಆ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಆ ರೀತಿ ಅಂತ ಕೊಡಿಸ್ತಕ್ಕಂಥ ಕೆಲಸ ಪಾರ್ಟಿಯ ಮುಖಂಡರು ಮಾಡ್ತಾರೆ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಹರಿಯಾಣದಾಗೂ ಪಂಚ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದರು, ಕೈ ಹಿಡಲಿಲ್ಲ ಕಾಂಗ್ರೆಸ್. ಅರೆ, ಗ್ಯಾರಂಟಿ ಕರ್ನಾಟಕದಲ್ಲಿ ಯಾವ ರೀತಿ ನಗೆಪಾಟ್ಲಿಗೆ ಈಡಾಗಿದೆ, ಗ್ಯಾರಂಟಿ ಬಂದ ಮೇಲೆ ಒಬ್ಬೇ ಒಬ್ಬ ಮಂತ್ರಿ ಯಾವುದೇ ಜಿಲ್ಲೆಯೊಳಗೆ ಒಂದು ರಿಬ್ಬನ್ ಕಟ್ ಮಾಡಿಲ್ಲ, ಒಬ್ಬ ಮಂತ್ರಿ ಗುದ್ದಲಿ ಹಿಡ್ಕೊಂಡಿದ್ದ ಫೋಟೋ ಯಾವ ಪತ್ರಿಕೆ ಒಳಗೂ ನಾವು ನೋಡಿಲ್ಲ, ಯಾವ ಟಿ ವಿಯೊಳಗೂ ನಾವು ನೋಡಿಲ್ಲ. ಅಂದ್ರೆ ಇಡೀ ಆಡಳಿತ ವ್ಯವಸ್ಥೆ ಹಣಕಾಸಿನ ಬರ್ಡನ್ ಆಗಿ ಇವತ್ತು ಕುಸಿದು ಬಿದ್ದದ. ಹೀಗಾಗಿ ಜನರ ಎದುರುಗಡೆ ಹೋಗಲಿಕ್ಕೆ ಎಮ್ ಎಲ್ ಎಗಳ ತಯಾರಿಲ್ಲ. ಇದನ್ನು ಮುಂದಿನ ದಿವಸದೊಳಗೆ ಅದನ್ನು ಮುಂದುವರೆಸೋದು ಭಾಳ ಕಠಿಣ ಅದ. ಡಿ ಸಿ ಸಿ ಬ್ಯಾಂಕಿಗೆ ಅವರು ಸದಸ್ಯರು ಯಾರ್ಯಾರು ಇದಾರೋ ಅವರೆಲ್ಲ ಸೇರಿ ನಿರ್ಣಯ ಮಾಡ್ತಾರೆ. ಹೀಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದು ಸೂಕ್ತ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಏಕಾಏಕಿ ನೀವು ಆವಾಗ ಅಧ್ಯಕ್ಷ ನಾವು ಆಯ್ಕೆ ಮಾಡ್ತಾ ಇದ್ದೀವಿ, ನೀವು ಇದ್ರಿ, ಸಂಘದವರಿದ್ರು, ಬಿ ಜೆ ಪಿ ಹಿರಿಯ ನಾಯಕರೆಲ್ಲ ಇದ್ರು, ಕೂಡಿ ಮಾಡಿದ್ರಿ. ಈಗ ತೆಗಿಬೇಕಾದ್ರೂ ಯಾರು ಯಾರನ್ನೂ ಕೇಳಿಲ್ಲ, ಏಕಾಏಕಿ ತೆಗೆದ್ರು, ಏಕಾಏಕಿ ಅವರು ರಾಜೀನಾಮೆ ಕೊಟ್ಟರು. ಇಲ್ಲ, ಒಂದು ಡಿ ಸಿ ಸಿ ಬ್ಯಾಂಕ್ ಅನ್ನುವಂಥದ್ದು ಬೆಳಗಾವಿಯ ರೈತರ ಜೀವನಾಡಿದ್ದು, ರೈತರ ಬ್ಯಾಂಕ್ ಅದು. ಹೀಗಾಗಿ ಅಲ್ಲಿ ರಾಜಕಾರಣ ಮಾಡುವಂಥದ್ದು ಹೆಚ್ಚು ಸೂಕ್ತ ಅಲ್ಲ ಅನ್ನುವಂಥದ್ದು ಮೊದಲಿಂದ ವಾದಿದೆ. ಹೀಗಾಗಿ ಅದು ಪಕ್ಷಾತೀತವಾಗಿ ಅಲ್ಲಿ ಚುನಾವಣೆ ನಡೀತದ, ಪಕ್ಷಾತೀತವಾಗಿ ಅಧ್ಯಕ್ಷರ ಆಯ್ಕೆ ಆಗ್ತದೆ. ಸನ್ಮಾನ್ಯ ರಮೇಶ್ ಕತ್ತಿಯವರು ಕಳೆದ ಹಲವಾರು ವರ್ಷಗಳಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ ಸದಸ್ಯರಿಗೆ ಮತ್ತು ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ ಮೇಲೆ ಅದು ಮುಂದುವರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅನ್ನುವಂಥ ಕಾರಣದಿಂದ ಅವರು ಹಿಂಸರಿದಿದ್ದಾರೆ. ಮತ್ತು ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಹೊಸ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.